ಯಾಕೆಂದ್ರೆ ಆಗ ನಿಮ್ಮ ಗಂಡನಿಗೆ ಅಲ್ಲಿ 80,000 ಕೊಡದಿದ್ರೆ ನಿಮ್ಮ ಗಂಡನ ಬಾಡಿ ಬಿಟ್ಟು ಕೊಡ್ತಿರ್ಲಿಲ್ಲ ಅವರು. ಅದ್ ನೆನಪಿಡಿ ಅಂದೆ. ಇದು ಹಿಂದೂಗಳ ರಕ್ತ, ಮುಸಲ್ಮಾನ್ ರಕ್ತ, ಕ್ರಿಶ್ಚಿಯನ್ ರಕ್ತ ಅಂತ ಇರುವುದಿಲ್ಲ. ಯಾವುದೇ ಬೇರೆ ವಸ್ತುಗಳನ್ನೆಲ್ಲ ಉತ್ಪಾದನೆ ಮಾಡಬಹುದು, ಆದರೆ ರಕ್ತವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತೊಂದು ವಿಷಯ ಹೇಳಲೇಬೇಕು. ಏನಂದ್ರೆ ನಾನು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇರ್ತೇನೆ ಕೆಲಸಗಳನ್ನು. ಆ ಕೆಲಸ ಮಾಡುವಾಗ ನನಗೆ ಕೆಲವು ಜನ ನನಗೆ ಹೇಳಿದ್ದಾರೆ, ಇದು ನಾನು ಈಗ ಇತ್ತೀಚೆಗೆ ನಡೆದ ಒಂದು ಘಟನೆ ನಿಮ್ಗೆ ಹೇಳಲೇಬೇಕು. ಯಾಕೆಂದ್ರೆ ಜನರಲ್ಲಿ ಇನ್ನೂ ಸಹ ಈ ಜಾತಿ ಭೇದ ಇದು ಹೋಗ್ಬೇಕು. ಯಾಕೆಂದ್ರೆ ಇತ್ತೀಚೆಗೆ ಈಗ ಒಂದು 2-3 ದಿನ ಆಯ್ತು ಇದೊಂದು ಘಟನೆ ಆಗಿ, ಇದನ್ನು ನಿಮ್ಗೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಾಯ್ತಂದ್ರೆ ವೆನ್ಲಾಕ್ ಅಲ್ಲಿ ಒಂದು ಅವರಿಗೆ ಹಣ ಇಲ್ಲ, ತುಂಬಾ ಬಡವರು. ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಫಸ್ಟ್ ಗೆ ಏಜಿಯಲ್ಲಿದ್ರು, ಅವರನ್ನು ಡಿಸ್ಚಾರ್ಜ್ ಮಾಡಿಸ್ಬೇಕು, ನನ್ನ ಹತ್ರ ಹಣ ಇಲ್ಲ, 1,00,000 ಆಗಿದೆ ಅಂತ ಹೇಳಿದ್ರು. ಆಗ ಆ 1,00,000 ಆಗಿದೆ ಅಂತ ಹೇಳುವಾಗ ಅವರ ಹತ್ರ 1 ಪೈಸ ಇಲ್ಲ, ಇರುವುದು ತಾಯಿ ಮಗಳು ಇಬ್ರೆ. ಆದ್ರೆ ಅವಾಗ ಅವರಿಗೆ ಹೋಗ್ಬಿಟ್ಟು ಅಲ್ಲಿಂದ ಅವ್ರ ಹತ್ರ ಹಣ ಇಲ್ಲ. ಆಗ ನಾನು ಮಾಡಿ ಅವರನ್ನು ಕರ್ಕೊಂಡು ಹೋಗಿ ಎಲ್ಲ ಬಂದರ್ನಲ್ಲಿ ಅವರ ಒಂದಿಗೆ ಮಾಡಿಸಿದೆ. ಆಗ ಹಣ ಎಲ್ಲ ಕಲೆಕ್ಷನ್ ಆಯಿತು. ಅಲ್ಲಿ ಮಾತಾಡಿ 80,000ಕ್ಕೆ ಮಾತಾಡಿ ಡಿಸ್ಚಾರ್ಜ್ ಮಾಡಿಸಿ ಅಲ್ಲಿ ಆಗುದಿಲ್ಲ ಅಂತ ಹೇಳುವಾಗ ವೆನ್ಲಾಕ್ ಶಿಫ್ಟ್ ಮಾಡಿದೆವು. ಅದು ತುಂಬಾ ಎಮರ್ಜೆನ್ಸಿ ಅವ್ರದ್ದು ಕೇಸ್ ಮಾಡುವಾಗ ಅಲ್ಲಿ ಇದಾಯ್ತು. ಆಗ ಒಂದು ಅಕಸ್ಮಾತ್ ಅವ್ರದ್ದು ಡೆತ್ ಆಯ್ತು. ಡೆತ್ ಆಗುವಾಗ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೆ, ಇಲ್ಲಿ ನಾನು ಅಡ್ಮಿಟ್ ಎಲ್ಲ ಮಾಡಿ ಆಯ್ತು. ಆಗ ನನಗೆ ಕಾಲ್ ಬಂತು, ಅವ್ರಿಗೆ MLC ಆಗ್ಬೇಕು ಅಂದ್ರೆ ಪೋಸ್ಟ್ ಮಾರ್ಟಮ್ ಆಗ್ಬೇಕು ಅಂತ. ಆಗ ಯಾಕೆಂದ್ರೆ ತರ್ತಾ ಇರುವಾಗನೇ ಡೆತ್ ಆಗಿದೆ. ಆಗ ಈ ನನ್ಗೆ ಹೇಳಿದ್ರು 3 ಜನ ಸಿಗ್ನೇಚರ್ಗೆ ಬೇಕು ಅಂತ. ಆಗ ನಾನು ಯಾವಾಗಲೂ ವೆನ್ಲಾಕ್ ಅಲ್ಲಿ ಅಲ್ಲಿ ಕಲಿತಾ ಇರ್ತಾರೆ ಸ್ಟೂಡೆಂಟ್ಗಳು ಇರ್ತಾರೆ, ಅದರಲ್ಲಿ ಅಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಸ್ಟೂಡೆಂಟ್ಗಳು. ಆಗ ನಾನು ಅವರ ಹತ್ರ ಕೇಳಿ ನಾನು ಸಹ ಒಂದು ನಿಲ್ತಿದ್ದೆ, ಅವರನ್ನು ಸಹ ನಿಲ್ಲಿಸ್ತಿದ್ದೆ. ಆದರೆ ಈ ಹೆಂಗಸು ನನಗೆ ಫೋನ್ ಮಾಡಿ ಹೇಳಿತ್ತು, ನೋಡಿ ಮೇಡಮ್ ನಾವು ಬ್ರಾಹ್ಮಣರು, ನನಗೆ ಇಲ್ಲಿ ಮುಸಲ್ಮಾನರು ಸಿಗ್ನೇಚರ್ ಹಾಕಬಾರ್ದು, ನನ್ನ ಗಂಡನಿಗೆ ನನ್ನ ಮುಸಲ್ಮಾನರು ಕಂಡ್ರೆ ಆಗ್ತಿರ್ಲಿಲ್ಲ ಅಂತ. ನಾನು ಟ್ರೈನಲ್ಲಿದ್ದೆ, ನಾನು ಒಂದೇ ಮಾತೇಳಿದೆ, ಅಮ್ಮ ನಾವು ಮೊನ್ನೆ ಬಂದರ್ನಲ್ಲಿ ಕಲೆಕ್ಷನ್ ಮಾಡುವಾಗ 5,000, 10,000, 15,000 ಕೊಟ್ಟದ್ದು ಇದೇ ಮುಸಲ್ಮಾನರಮ್ಮ, ಇದನ್ನು ಮರಿಬೇಡಿ ನೀವು. ಯಾಕೆಂದ್ರೆ ಆಗ ನಿಮ್ಮ ಗಂಡನಿಗೆ ಅಲ್ಲಿ 80,000 ಕೊಡದಿದ್ರೆ ನಿಮ್ಮ ಗಂಡನ ಬಾಡಿ ಬಿಟ್ಟು ಕೊಡ್ತಿರ್ಲಿಲ್ಲ ಅವರು, ಅದ್ ನೆನಪಿಡಿ ಅಂದೆ. ಅಲ್ಲ, ಆದ್ರೂ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಅಂದ್ರು. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮ ಕುಟುಂಬದವರನ್ನು ಕರೀರಿ ಅಂದೆ. ಅಲ್ಲ, ಕುಟುಂಬದವ್ರು ಬರ್ಲಿಕ್ಕೆ ರೆಡಿ ಇಲ್ಲ ಅಂತೆ ಯಾರು. ಆಗ ನಾನು ಅದು ಮತ್ತೆಂತ ಹೆಂಗಸಿಗೆ ಇಷ್ಟ ಇಲ್ಲ, ಆದ್ರೆ ನಾನು ಆ ಪಾಪ ಅಲ್ಲಿ ಸ್ಟೂಡೆಂಟ್ಗಳು ಹೇಳಿದ್ರು, ಮೇಡಮ್ ಅವ್ರು ನಮ್ಮನ್ನು ಸೈನ್ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂತ. ಆಗ ನಾನು ಹೇಳಿದೆ, ಹೆಂಗಸಿಗೆ ನೀವು ಹೊರಗೆ ನಿಲ್ಲಿ, ಯಾಕಂದ್ರೆ ಸತ್ತ ನಂತರ ಆತ್ಮ ಅದು ದೇವರ ಹತ್ರ ಹೋಗ್ತದೆ, ಅದು ಎಲ್ಲರದ್ದು ಒಂದೇ ಆತ್ಮ ಅಮ್ಮ, ನೀವು ದಯಮಾಡಿ ಸುಮ್ಮನೆ ನಿಂತ್ಕೊಳ್ಳಿ ಅಂತ. ಆಗ ಅಷ್ಟು ಆಡಿ ಹೇಳಿದ್ರೇನು, ಅದೇ ಬೇರೆಯವರಾಗಿದ್ದು ಹಾಕ್ತಿರ್ಲಿಲ್ಲ. ಆ ಹುಡುಗರು ಮುಸಲ್ಮಾನ್ ಹುಡುಗರು ಹೋಗಿ ಸಿಗ್ನೇಚರ್ ಹಾಕಿದ್ರಿಂದ ಅವರ ಇದನ್ನು ಬಿಟ್ಟುಕೊಟ್ಟು ಬಾಡಿಯನ್ನು. ಆಗ ಸಹ ಇನ್ನೊಂದು ಇನ್ಸಿಡೆಂಟ್ ಆಯ್ತು, ಈ ಹೆಂಗಸ ಹತ್ರ ಹಣ ಇಲ್ಲ, ಆಂಬ್ಯುಲೆನ್ಸ್ ಕೇಳಿದ್ರಂತೆ ಹೋಗಿ ಆಂಬ್ಯುಲೆನ್ಸ್ ಕೇಳಿ. ನಾನು ಹೇಳಿದೆ, ನನ್ನ ಹತ್ರ ಇರೋದು ಮುಸಲ್ಮಾನದ ಆಂಬ್ಯುಲೆನ್ಸ್, ನನಗೆ ಫ್ರೀ ಕೊಡುವುದು SKS, ಇಲ್ಲೇ ನಿಂತಿದೆ ಆಂಬ್ಯುಲೆನ್ಸ್. ನಾನು ಪ್ರತಿ ಸಲ ಫೋನ್ ಮಾಡಿ ಅವ್ರ ಹತ್ರ ಹೇಳುದು, ಇಲ್ಲಿ ನಮ್ಮ ಸಂಶುದ್ದೀನ್ ಇದ್ದಾರೆ, ಜೀನತ್ ಸಂಶುದ್ದೀನ್ ಅವರ ಗಂಡ, ಮತ್ತೆ ನಮ್ಮ ಸಂಶುದ್ದೀನ್ ಕಾರ್ಪೊರೇಟರ್, ಅವರಿಗೆ ಫೋನ್ ಮಾಡುದು. ಮಾಡಿದ ತಕ್ಷಣ ಆಂಬ್ಯುಲೆನ್ಸ್ ಕಳಿಸ್ತಾರೆ, ಯಾವುದೇ ಯಾರಿಗೆ ಹಿಂದೂಗಳಿಗ ಮುಸಲ್ಮಾನರಿಗ ಕ್ರಿಶ್ಚಿಯನ್ರಿಗ ಅಂತ ಕೇಳುದಿಲ್ಲ, ಅವರು ಕಳಿಸಿಬಿಡ್ತಾರೆ. ಅಲ್ಲಿ ಈ ಹೆಂಗಸಿಗೆ ನಾನು ಮೊದಲಿಗೆ ಹೇಳಿದೆ, ಆಂಬ್ಯುಲೆನ್ಸ್ ಇರೋದು ಮುಸಲ್ಮಾನರದು, ಕೊಂಡೋಗ್ತೀರಾ ಅಂತ ಕೇಳಿದೆ. ಆಗ ಆ ಹೆಂಗಸ ನಾನು ಹಣ ಇಲ್ಲ ಆಯ್ತು ಅಂತ ಆ ಹೆಂಗಸ ಮೇಲೆ ಅದರಲ್ಲೇ ಕುತ್ಕೊಂಡು ಬೋಳೂರಿಗೆ ಹೋದ್ರು. ಅಂದ್ರೆ ಇದನ್ನು ಇವತ್ತು ಯಾಕೆ ಹೇಳಿದೆ ಅಂದ್ರೆ, ಜನರಲ್ಲಿ ಇನ್ನೂ ಸಮೇತ ಈ ಜಾತಿ ಭೇದ ಎಲ್ಲ ಉಂಟು. ಆದ್ರೆ ಜನರು ಎಲ್ಲ ನಮ್ಮ ಜೀವ ಆತ್ಮ ಎಲ್ಲ ಒಂದೇ, ಎಲ್ಲರ ರಕ್ತ ಒಂದೇ. ರಕ್ತದಾನ ಮಾಡುವಾಗ ಆ ರಕ್ತ ಈ ರಕ್ತ ಅಂತ ಇರುವುದಿಲ್ಲ. ಅಂದ್ರೆ ಇದು ಹಿಂದೂಗಳ ರಕ್ತ, ಮುಸಲ್ಮಾನ್ ರಕ್ತ, ಕ್ರಿಶ್ಚಿಯನ್ ರಕ್ತ ಅಂತ ಇರುವುದಿಲ್ಲ. ನಾವು ಬ್ಲಡ್ ಬ್ಯಾಂಕಿಗೆ ಹೋಗಿ ಕೇಳುವಾಗ 1 ಯೂನಿಟ್ ಬ್ಲಡ್ ಕೊಡಿ ಅಂತ ಕೇಳ್ತೇವೆ. ಹಾಗೆ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಗೆ ಹಿಂದೂಗಳದೇ ರಕ್ತ ಬೇಕು, ನಮ್ಗೆ ಮುಸಲ್ಮಾನರದೇ ರಕ್ತ ಬೇಕಂತ ಕೇಳುವುದಿಲ್ಲ. ಅದಕ್ಕೆ ಈ ಒಂದು ವೇದಿಕೆ ಒಂದು ಸಾಕ್ಷಿ. ಯಾಕಂದ್ರೆ ಈ ವೇದಿಕೆಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದಾಗಿ ಕುತ್ಕೊಂಡದೇ ಒಂದು ದೊಡ್ಡ ಸಾಕ್ಷಿ. ಹಾಗೆ ರಕ್ತದಾನ ಮಾಡ್ಲಿಕ್ಕೆ ಸಹ ಇಲ್ಲಿ ಎಷ್ಟೋ ಹಿಂದೂಗಳು ಬಂದಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಅವರು ಎಲ್ಲ ಬ್ಲಡ್ ಕೊಡುವಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ. ಅದೇ ಆ ಬ್ಲಡ್ ಬ್ಯಾಂಕಿಗೆ ಹೋಗುವಾಗ ಆ ಬ್ಲಡ್ ಎಲ್ಲ ಒಂದಾಗಿರ್ತದೆ. ಹಾಗೆ ಎಲ್ಲ ಮನುಷ್ಯರು ಹಾಗೆ ಇರಬೇಕು. ಯಾಕೆಂತ ಹೇಳಿದ್ರೆ, ನಾವೇನು ಯಾವುದೇ ಜಾತಿ ಮತ ಭೇದ ನೋಡದೆ ಒಬ್ಬನ ಜೀವ ಉಳಿಸ್ಲಿಕ್ಕೆ ರಕ್ತ ಅಂದ್ರೆ ಅದನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ಬೇರೆ ವಸ್ತುಗಳನ್ನೆಲ್ಲ ಉತ್ಪಾದನೆ ಮಾಡಬಹುದು, ಆದರೆ ರಕ್ತವನ್ನು ಉತ್ಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ದೇವರು ನಮ್ಗೆ ಒಂದು ಕೊಟ್ಟ ಒಂದು ಅವಕಾಶ. ಯಾಕೆಂದ್ರೆ ಮನುಷ್ಯ ದಾನ ಮಾಡಿದ್ರೆ ಮಾತ್ರ ರಕ್ತದಾನ ಮಾಡಲು ಸಾಧ್ಯ.
ಯಾಕೆಂದ್ರೆ ಒಂದು ಮನುಷ್ಯನ ಜೀವ ಉಳಿಸ್ಲಿಕ್ಕೆ ಸಹ ಒಬ್ಬನಿಂದ ಒಂದು ರಕ್ತದಾನ ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ. ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ ನಾವು ಒಬ್ಬನ ಜೀವ ಉಳಿಸಿದ್ದೇವೆ ಅಂತ. ಆದ್ರೆ ಇವತ್ತು ಒಂದು ಯೂನಿಟ್ ಕೊಟ್ಟರೆ ಸಮೇತ ಅವನಿಂದ ಎಷ್ಟೋ ಜನಕ್ಕೆ ಆ ರಕ್ತದಿಂದ ಉಪಯೋಗ ಆಗಬಹುದು. ಹಾಗೆ ಏನು ಈ ಮುಸ್ಲಿಂ ಒಕ್ಕೂಟದವರು ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ ಮುಖಾಂತರ ನೀವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಿ, ಜನರನ್ನು ನಾವು ಚೇಂಜ್ ಮಾಡಬಹುದು. ಯಾಕಂತ ಹೇಳಿದ್ರೆ ನಮ್ಮ ಕೆಲವು ಈ ರೀತಿ ಕಾರ್ಯಕ್ರಮಗಳಿಂದ ಮನುಷ್ಯರು ಚೇಂಜ್ ಆಗ್ತಾರೆ. ಹಾಗೆ ನಾನು ಈ ಮುಸ್ಲಿಂ ಐಕ್ಯತಾ ವೇದಿಕೆಗೆ ನನ್ನ ಶುಭಾಶಯಗಳು ಹೇಳುವುದೇನೆಂದರೆ ಇನ್ನು ಮುಂದೆ ಮುಂದೆ ನಿಮ್ಮ ಇಲ್ಲಿ ಈ ರೀತಿಯ ಸಮಾಜಮುಖಿ ಕಾರ್ಯಗಳು ನಡೆಸಲು ನಿಮಗೆ ದೇವರು ಶಕ್ತಿ ಕೊಡಲಿ. ಹಾಗೆ ಇನ್ನು ಮುಂದೆ ಸಹ ಒಳ್ಳೆಯ ಎಷ್ಟು ಜನರ ಜೀವವನ್ನು ಉಳಿಸುವ ಈ ರೀತಿ ರಕ್ತದಾನ ಶಿಬಿರ ವರ್ಷ ಪ್ರತಿ ವರ್ಷ, ಇದು ಮೊದಲನೇ ವರ್ಷ. ಹಾಗೆ ಈ ಒಂದು ಕಾರ್ಯಕ್ರಮ 25 ವರ್ಷ 50 ವರ್ಷ 100 ವರ್ಷ ಆಗಿ ಎಷ್ಟೋ ಜನ ಬಂದು ಇಲ್ಲಿ ರಕ್ತ ಕೊಟ್ಟು ಪ್ರತಿಯೊಂದು ಜೀವ ಉಳಿಸುವ ಹಾಗೆ ಆಗಲಿ.